ಅದು ಬಹಳ ದುರ್ಭಾಗ್ಯಕರ ಸಂಗತಿ ಆದರೆ ಜಿಲ್ಲಾಧಿಕಾರಿಗಳಿಗೆ ಅವರು ಈ ಹಿಂದೆನೂ ಬಂದಿದ್ದರು ಜಿಲ್ಲಾಧಿಕಾರಿಗಳಿಗೆ ನಾನು ಅವರು ಕೊಟ್ಟ ಲಿಖಿತ ಪತ್ರವನ್ನು ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಅವರು ಕೊಟ್ಟಿದ್ದೆ ಅವರಿಗೆ 50000 ಪರಿಹಾರ ಸಿಕ್ಕಿದೆ ಅವರು ಹೆಚ್ಚಿನ ಪರಿಹಾರ ಬೇಕಂದಿದ್ರು ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೇಳಿದ್ದೆ ಅವರು ಪರಿಶೀಲನೆ ಮಾಡಿದ 2019 20 ಅಂತ ಹೇಳಿದ್ರು ನನಗೆ ತಹಸೀಲ್ದಾರ್ಗೂ ನಾನು ಹೇಳಿದ್ದೆ ತಹಸೀಲ್ದಾರ್ಗೆ ಮತ್ತೆ ಸಂಬಂಧಿಸಿದ ಎ ಡಬ್ಲ್ಯೂಗೆ ಅವರು ಕಳಿಸಿದ್ರು ನನ್ನ ಸೂಚನೆ ಮೇರೆಗೆ ಅವರಿಗೆ 50000 ಪರಿಹಾರ ಸಿಕ್ಕಿದೆ ಅವರ ಮನೆ ಹಿಂದೆ ಒಂದು ಸ್ವಲ್ಪ ಗುಡ್ಡೆ ಡ್ಯಾಮೇಜ್ ಆಗಿತ್ತು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆದರೂ ಇನ್ನೊಮ್ಮೆ ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದೆ ಅಷ್ಟರಲ್ಲಿ ಅವರು ಇಂಥ ದುಡುಕಿನ ನಿರ್ಧಾರ ತೆಗೆದುಕೊಂಡಿರೋದು ನನಗೂ ಬೇಸರ ತರಿಸಿದೆ ಇದಕ್ಕೆ ಸೂಕ್ತವಾಗಿ ಇನ್ನೊಂದು ಪರಿಶೀಲನೆ ಮಾಡ್ರಿ ಅಂತಲೂ ನಾನು ಹೇಳಿದ್ದೆ ಆದರೆ ಅಷ್ಟು ದುಡುಕಬಾರದು ಜನ ಯಾಕಂದರೆ ಸರ್ಕಾರದ ಒಂದು ವ್ಯವಸ್ಥೆ ಇರ್ತದೆ ಸಿ ಗ್ರೇಡ್ದಲ್ಲಿ ಬರ್ತದೆ ಅಂತ ವರದಿ ಕೊಟ್ಟಿದ್ದಾರೆ ಅಧಿಕೃತವಾಗಿ ಒಂದು ತಿಂಗಳ ಹಿಂದೆನೇ ಆದರೂ ಕೂಡ ಪದೇ ಪದೇ ಪರಿಶೀಲನೆ ಮೂರು ಸರ್ತೆ ನಾನು ಡಿ ಸಿಗೆ ಹೇಳಿದ್ದೇನೆ ಡಿ ಸಿ ಅವರು ಒಪ್ಪಿಕೊಂಡಿದ್ದಾರೆ ನೀವು ಹೇಳಿದ್ದೀರಿ ನನಗೆ ಅಂತ ಅಲ್ಟಿಮೇಟ್ಲಿ ಅಧಿಕಾರಿಗಳು ಡಿ ಸಿ ಅವರು ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿ ಆಡಳಿತದವರು ಮಾಡೋರು ಇದನ್ನು ಕೊಡಬೇಕು ಇದನ್ನು ನಾನು ಅವರಿಗೆ ಆ ಮೆಮೊರಂಡಮನ್ನು ಕೊಟ್ಟಿದ್ದೇನೆ ಅವರು ಕೊಟ್ಟಿದ್ದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೇನೆ ಆ ಮನೆ ನಿಮಗೆ ಮನಸ್ಸಿಲ್ಲ ಅಂದರೆ ಬೇರೆ ಆಶ್ರಯ ಮನೆ ಕೊಡಲಿಕ್ಕೆ ಏನಾದರೂ ಪ್ರಯೋಜನ ಇದೆ ಚೆಕ್ ಮಾಡಲಿಕ್ಕೆ ಹೇಳಿದ್ದೇವೆ ಅದಾದ ನಂತರ ಆ ಮಹಿಳೆ ಈ ರೀತಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದು ಬೇಸರ ತರಿಸಿದೆ ನಾನು ಜನರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ರೀತಿ ದುಡುಕಿನ ನಿರ್ಧಾರ ತೆಗೆದುಕೊಂಡು ಸರ್ಕಾರದ ನೀತಿ ನಿಯಮಗಳ ಪ್ರಕಾರ 50000 ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳು ಮಾಡಿಲ್ಲ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅಧಿಕಾರಿಗಳು ಮಾಡಿಲ್ಲ ಅಂತಿಲ್ಲ 50000 ಪರಿಹಾರ ಕೊಟ್ಟಿದ್ದಾರೆ ಅವರಿಗೆ ಪರಿಹಾರ ಇತ್ತು ಆ ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದಾಗ್ಯೂ ಹೆಚ್ಚಿನ ಪರಿಹಾರ ಕೊಡ್ಲಿಕ್ಕೆ ಪ್ರಯೋಜನ ಇತ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ಡಿಸಿ ಹೇಳಿದ್ದೇನೆ ಈಗೂ ಹೇಳಿದ್ದೇನೆ ನಾನು ಹೆಚ್ಚಿನ ಒಂದು ಪರಿಹಾರಕ್ಕೆ ಅವಕಾಶ ಇತ್ತ ಅದೇನಾದರೂ ಡಿಲೇ ಆಗಿದೆಯಾ ಇದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದ್ದೇನೆ ನಾನು ಅವತ್ತೇ ನಮ್ಮ ಮನೆ ಮುಂದೆ ಬಂದಿದ್ರೆ ಅವತ್ತು ನಾನು ಡಿ ಸಿ ಅವರಿಗೆ ಮಾತಾಡಿದ್ದೇನೆ ಇಮಿಡಿಯೇಟ್ ಆಗಿ ಅವ್ರು ಬಂದಾಗನ ಅವ್ರು ಬಂದಾಗ ಅವರು ಎಣ್ಣೆ ತೊಗೊಂಡಿದ್ದಾರೆ ಎಲ್ಲ ವಿಷಯ ತೊಗೊಂಡಿದ್ದು ನನಗೆ ಗೊತ್ತಿರಲಿಲ್ಲ ನಾನು ತಕ್ಷಣ ಹೇಳಿದ್ದೇನೆ ಅವರಿಗೆ ಇದನ್ನು ಮಾನವೀಯತೆ ಆಧಾರದ ಮೇಲೆ ಪರಿಶೀಲನೆ ಮಾಡಿರಿ ಅವ್ರು ಪರಿಶೀಲನೆ ಮಾಡಿ ನನಗೆ ಉತ್ತರ ಕೊಟ್ಟಿದ್ದಾರೆ 50000 ರೂಪಾಯಿ ಪರಿಹಾರವನ್ನು ನಾವು ಆವಾಗ ಏನು ನಾರ್ಮ್ಸ್ ಇತ್ತು ಅದ್ರ ಪ್ರಕಾರ ಕೊಟ್ಟಿದ್ವಿ ಅಂತ ಕರೆಕ್ಟ್ ಇದೆ ಅಂತ ಅವ್ರ ಆರ್ಗ್ಯುಮೆಂಟ್ ಇದೆ ಸೊ ಇದು ಎನ್ಕ್ವೈರಿ ಆಗಬೇಕು ನಾನು ಇಷ್ಟೇ ಹೇಳೋದು ಇದು ಈ ರೀತಿಯಾದಂಥ ಒಂದು ದುಡುಕಿನ ನಿರ್ಧಾರ ಜನ ಕೈಗೊಳ್ಳಬಾರ್ದು ಇದ್ರೊಳಗೆ ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಿಲ್ಲಕ್ಕಿಂತ ಹೆಚ್ಚಾಗಿ ದುಡುಕಿನ ನಿರ್ಧಾರ ಕೈಗೊಂಡ್ರೆ ಏನು ಪರಿಹಾರ ಸಿಗುತ್ತೆ ಹೇಳ್ರಿ 50000 ಆ ಸಂದರ್ಭದಲ್ಲಿ ಎಲ್ಲರಿಗೂ 50000 ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಯಾರ್ಯಾರಿಗೆ ಆ ಸಿ ಗ್ರೇಡ್ದಲ್ಲಿ ಬರೋರಿಗೆ ಈಗ 5 ಲಕ್ಷ 2020 ಇಸ್ವಿ ಒಳಗೆ ಏನು ಮನೆ ಬಿದ್ದು ಅದಕ್ಕೆ 5 ಲಕ್ಷ ಮಾಡಿದ್ದಾರೆ ಅದು ಆವಾಗ 50000 ಕೊಟ್ಟು ಲಾಕ್ ಆಗಿದೆ ಈ ರಿಪ್ಲೈನ್ ನಾನು ಕೊಟ್ಟಿದ್ದಾರೆ ಸ್ಟಿಲ್ ಐ ಹ್ಯಾವ್ ಟೋಲ್ಡ್ ದಮ್ ಟು ಎನ್ಕ್ವೈರಿ ತೊಂದರೆ ಆಗ್ತಾ ಇದೆ ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಜನ ರಾಜಕಾರಣ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಭೀಕರ ಸ್ಥಿತಿಯಲ್ಲಿ ಅವರಿಗೆ ಎಲ್ಲ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಟೈಮ್ ಅಲ್ಲ ಉಳಿದೆಲ್ಲವನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಈಗ ತಕ್ಷಣ ನೀವು ಜಾಯ್ನ್ ಆಗ್ರಿ ಉಳಿದದ್ದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ನನಗೆ ಹೇಳಿದ್ದಾರೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದನ್ನು ಲೀಡ್ ತೆಗೆದುಕೊಂಡವರು ಮಾಡ್ತಾ ಇದ್ದಾರೆ